ಮಗನ ಕಡೆಯ ಕ್ಷಣದ ಫೋಟೋಗಳನ್ನು ನೋಡಿ ಪೋಷಕರು ನಿಜಕ್ಕೂ ಶಾಕ್ ಆಗಿದ್ದಾರೆ, ಆಘಾತಕ್ಕೊಳಗಾಗಿದ್ದಾರೆ. ಯಾರು ತಾನೇ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ? ತಮ್ಮ ಮಗನನ್ನ ಬೇರೆ ಯಾರು ಕ್ರೂರಾತಿ ಕ್ರೂರವಾಗಿ ಕೊಂದು ಹಾಕಿದ್ದಾರೆ, ಟಾರ್ಚರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾಯುವಂತ ಕ್ಷಣಗಳದು ಮಗ. ಅದು ಚಿತ್ರಹಿಂಸೆಯನ್ನ ಸಹಿಸಿಕೊಳ್ಳೋಕೆ ಆಗದೆ ಮನೆಯವ್ರ ನೆನಪಾಗಿ ಬಿಟ್ಟುಬಿಡಿ ಅಂತ ಆರೋಪಿಗಳ ಮುಂದೆ ಅಂಗಲಾಚಿದ್ರು ಕೂಡ ದಯನೀಯ ಪರಿಸ್ಥಿತಿಯಲ್ಲಿ ಆತಾವತ್ತಿದ್ದ ನಮ್ಮ ಮಗನನ್ನ ಭಯಾನಕವಾಗಿ ಕೊಂದು ಹಾಕಿದ್ದಾರೆ. ನಮ್ಮ ಶಾಪ ಅವರಿಗೆ ತಟ್ಟದೇ ಇರೋದಿಲ್ಲ ಅಂತ ಹೇಳಿ ದರ್ಶನ್ ಗ್ಯಾಂಗ್ಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ನ್ಯೂಸ್ ಏಟಿನ್ಗೆ ರೇಣುಕಾಸ್ವಾಮಿ ಪೋಷಕರು ಆಗ್ರಹ ಮಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಠಿಣವಾದ ಶಿಕ್ಷೆನೇ ಆಗ್ಬೇಕು ಮೇಡಮ್. ನೀವು ಇಷ್ಟು ಕ್ರೂರತೆಯಿಂದ ಇಷ್ಟು ಹೊಡೆದು ಬಡ್ದು ಪೊಲೀಸ್ನವರು ತೋರಿಸ್ತಿದ್ದಂಗೆ ನಮಗೆ ನನ್ನ ಮಗನ ಇವನು ಅನ್ನೋಷ್ಟ್ರ ಮಟ್ಟಿಗೆ ಗುರ್ತು ಹಿಡಿದೆ ಇರೋಷ್ಟ್ರ ಮಟ್ಟಿಗೆ ತರ ಕೊಲೆ ಮಾಡಿ ಹಾಕಿದ್ದಾರೆ. ಇವರು ಮನುಷ್ಯ ರಾಕ್ಷ ಕಠಿಣ ಶಿಕ್ಷೆ ಅನುಭವಿಸ್ಬೇಕು, ಹೊರಗೂ ಬರಬಾರ್ದು, ಅವ್ರನ್ನ ಅಲ್ಲೇ ಹಾಕಿ ಫಿಟ್ ಮಾಡ್ಬಿಡ್ಬೇಕು ಅನ್ನೋಷ್ಟು ಮಟ್ಟಿ ನನ್ನ ಮನಸ್ಸಲ್ಲಿ. ನನ್ ಮಗಳು ತೋರ್ಸಿದ್ಲು ಮೇಡಮ್ ನನಗೆ, ನಾನು ನೋಡ್ಲಿಲ್ಲ ಅವಳು, ಬೇಡಮ್ಮ ನನಗ್ ನೋಡಕ್ ಆಗಲ್ಲ. ಎಷ್ಟು ಪರಿಪರಿಯಾಗಿ ಬೇಡ್ಕೊಂಡ್ರು ಬಿಟ್ಟಿಲ್ಲ, ಆದ್ಮೇಲೆ ಏನ್ ಮಾಡಕ್ಕಾಗತ್ತ? ಒಂದ್ ಸತ್ತು ಹೋಗ್ಬಿಟ್ಟಿ, ನನಗ್ ನೋಡಿ ಅವ್ನ ಮುಖ ನೋಡಿ ಖುಷಿ ಪಡ್ಬೇಕು ಅಲ್ಲ ಇದ ಮನುಷ್ಯತ್ವ ಅನ್ನೋದೇ ಇಲ್ವಾ ಮೇಡಮ್ ಇವರಿಗೆ? ತೀರಾ ಅಷ್ಟು ಕ್ರೂರವಾಗಿ ಮಾಡಿದ್ದಾರೆ ಅಂದ್ಮೇಲೆ ಇವ್ರಿಗೆ ಇವ್ರಿಗೆ ಏನ್ ಶಿಕ್ಷೆ ಕೊಟ್ರು ಕಮ್ಮಿನೇ ಮೇಡಮ್. ಇವ್ರಿಗೆ ಜೀವ ಪರ್ಯಂತ ಕೊರಗಿ ಕೊರಗಿ ನನ್ನ ಮಗ ಹೆಂಗ್ ನರಳಿ ನರಳಿ ಸತ್ತಿದಾನ ಹಂಗೆ ನರಳಿ ನರಳಿ ಸಾಯ್ಬೇಕು ಮೇಡಮ್ ಆತರ ಶಿಕ್ಷೆ. ಇದು ರೇಣುಕಾಸ್ವಾಮಿ ತಾಯಿಯ ನೋವಿನ ಮಾತುಗಳು. ಇನ್ನು ರೇಣುಕಾಸ್ವಾಮಿ ತಂದೆ ಕೂಡ ಮಾತಾಡಿದ್ದಾರೆ ನ್ಯೂಸ್ ಏಟಿನ್ ಜೊತೆ, ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಫೋಟೋಗಳನ್ನ ನೋಡಿರ್ತಕ್ಕಂತ ಅವ್ರ ತಂದೆ ಶಿವನಗೌಡರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಫೋಟೋಗಳನ್ನ ನೋಡಿದ್ರೆ ಏನ್ ಅನಿಸ್ತು? ನಿಜವಾಗ್ಲೂ ಬಹಳಷ್ಟು ನಮಗೆ ಶಾಕ್ ಆಗಿದೆ. ಅವನ ಅಷ್ಟು ದೈನಾಶಿ ಪಟ್ಕೊಂಡು ಕೈ ಕಾಲು ಕಟ್ಕೊಂಡು ನನಗೆ ತಪ್ಪಾಗಿದೆ, ಒಪ್ಕೊಂಡಿದ್ದೀನಿ, ಕ್ಷಮ ಮಾಡ್ರಿ, ಬಿಟ್ಬಿಡ್ರಿ ಅಂತ ಕೇಳಿದ್ದಾನೆ. ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ, ನಮ್ಮ ತಂದೆ ತಾಯಿ ವಯಸ್ಸಾಗಿದೆ, ಏನೆಲ್ಲ ಕೈ ಕಾಲು ಕಟ್ಕೊಂಡ್ರು ಕೇಳಿದ್ರು ಯಾವುದೇ ರೀತಿ ಕರುಣೆ ಅನುಕಂಪ ತೋರಿಸ್ದೆ ಇಷ್ಟು ಹಿಂಸೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಮನಸ್ಸಿಗಂತೂ ನಮಗೆ ಮಾತು ಶಬ್ದಗಳೇ ಹೊರಡ್ತಾ ಇಲ್ಲ, ಮನಸ್ಸಿನಲ್ಲಿ ಭಯಂಕರ ನಮಗೆ ತ್ರಾಸಾಗ್ತಾ ಇದೆ. ಹೆಂಗೆ ಎಷ್ಟು ಅಷ್ಟು ಜನರಲ್ಲಿ ಒಬ್ಬರು ಅನುಕಂಪ ಕರುಣೆ ಇರಲಿಲ್ವಾ? ಸುಮ್ಮನೆ ಮನಸ ಇಚ್ಛೆ ಹೊಡೆದ್ದಾರೆ, ಮನಸ ಇಚ್ಛೆ ಶಿಕ್ಷೆ ಕೊಟ್ಟಿದ್ದಾರಲ್ಲ, ಕರೆಂಟ್ ಕೊಟ್ಟಿದ್ದಾರೆ, ಒಂದು ಭಾಗ ದೇಹದ ಒಂದು ಭಾಗ ಬಿಟ್ಟಿಲ್ಲ. ಅವನು ಎಷ್ಟು ದೈನಾಶ ಪಟ್ಕೊಂಡು ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ, ಅವನಿಗೆ ಎಷ್ಟು ಒದ್ದಾಡಿರ್ಬೋದು, ಎಷ್ಟು ನೋವಾಡಿರ್ಬೋದು, ಎಷ್ಟು ಕಿರ್ಚಾಡಿರ್ಬೋದು ಅಂತ ನಮಗೆ ಅದನ್ನು ಊಹೆ ಮಾಡ್ಕೊಂಡ್ರೆ ನಮಗೆ ಕರಳು ಕರಳು ಕಿತ್ತು ಬರ್ತಾ ಇದೆ. ನಮಗೆ ನಿಜವಾಗ್ಲೂ ತಡ್ಕೊಳಕ್ ಆಗ್ತಲ್ಲ, ನಮಗೆ ಹತ್ತು ಹತ್ತು ಕಣ್ಣೀರು ನಮಗೆ ಬತ್ತಿ ಹೋಗ್ಬಿಟ್ಟಿದ್ದಾವೆ, ಕಣ್ಣೀರಲ್ಲೇ ಕೈ ತೊಳಿತು. ಅಂಥದ್ರಲ್ಲೂ ಈ ಚಿತ್ರ ನೋಡಿ ಇನ್ನೂ ನಮಗೆ ಅತ್ಯಂತ ಹಿಂಸೆ ಆಗ್ತಾ ಇದೆ, ತಡ್ಕೊಳಕ್ ಆಗ್ತಾಯಿಲ್ಲ, ಏನೂ ಮಾತಾಡೋಕ್ಕಾಗ್ತಿಲ್ಲ. ಅದಕ್ಕೆ ದಯಮಾಡಿ ನ್ಯಾಯಾಲಯ ಅತ್ಯಂತ ಕೋರಿಸಿಟ್ರ ಏನು ನನ್ನ ಮಗನಿಗೆ ಮಾಡಿದ್ದಾರೆ ಅದೇ ಥರ ಮಾಡ್ತಕ್ಕಂಥ ಶಿಕ್ಷೆ ಕೊಡೋಕ್ಕಂತ ನಾನು ಘನ ನ್ಯಾಯಾಲಯವನ್ನು ಬೇಡ್ಕೊತೀನಿ. ಕೈ ಮೂಳೆ ಮುರಿದಿದೆ, ಎದೆ ಮೂಳೆ ಮುರಿದಿದೆ, ತಲೆ ಹೊಡೆದಿದೆ, ಏನು ನಾವು ಆ ಬಾಡಿ ನೋಡಿದಾಗ ನಮಗಂತೂ ಇದು ಮೂರ್ಛೆ ಬಂದು ಬೀಳೋದು ಅಷ್ಟೇ ಇತ್ತು ನಮಗೆ. ಆ ರೀತಿ ಮಾಡಿದ್ದಾರೆ, ಒಂದು ಭಾಗ ಬಿಟ್ಟಿಲ್ಲ, ದೇಹದ ಒಂದು ಭಾಗ ಬಿಟ್ಟಿರಲಿಲ್ಲ. ಅದು ವೈರಲ್ ಆಗಿದೆ, ಸಾಕ್ಷಿ ಸಿಕ್ಕಿದೆ. ಇದನ್ನು ಸರ್ಕಾರ ನ್ಯಾಯಾಲಯ ಸರಿಯಾಗಿ ಪರಿಗಣಿಸ್ಬೇಕಂತ ನಾನು ಬೇಡ್ಕೊತೀನಿ. ಇಂಥ ಪರಿಸ್ಥಿತಿಯಲ್ಲಿ ಅವರ ಪತ್ನಿ ನಿಮ್ಮ ಸೊಸೆ ಯಾವ ರೀತಿ ನೋವನ್ನು ಅನುಭವಿಸ್ತಾ ಇದ್ದಾರೆ? ಅವು ಭಾಳಷ್ಟು ನೋವು ಅನುಭವಿಸ್ತಾ ಇದ್ದಾರೆ, ಅವ್ರು ಹೇಳಕ್ಕೆ ಆಗ್ತಾಯಿಲ್ಲ. ಅದರಿಂದನೇ ನಾವು ಅವ್ರಿಗೆ ತವ್ರ ಮನೆಗೆ ಕಳಿಸ್ಕೊಟ್ಟಿದ್ವಿ, ಅವ್ರ ತಾಯಿ ಜೊತೆ ಕಳಿಸ್ಕೊಟ್ಟಿವಿ, ಇಲ್ಲಿ ಇದ್ದಿಷ್ಟು ಇನ್ನಷ್ಟು ಇದಾಗುತ್ತೆ ಅಂತ. ಡಾಕ್ಟ್ರು ಕೂಡ ಅವ್ರ ಮಗು ಕೂಡ ಅದು ಹೊಟ್ಟೆ ಇರೋ ಮಗು ಕೂಡ ಸ್ವಲ್ಪ ತೂಕ ಎಲ್ಲ ಕಡಿಮೆ ಆಗಿಬಿಟ್ಟಿದೆ, ಅವರಿಗೆ ನೋವು ಒಂದೊಂದು ಊಟ ಮಾಡಲ್ಲ ಸರಿಯಾಗಿ, ಆ ರೀತಿ ಮಾಡ್ಕೊಂಡಿದ್ರಿಂದ ತೊಂದರೆ ಆಗಿದೆ. ಅದಕ್ಕೋಸ್ಕರನೇ ಅವ್ರ ತವ್ರ ಮನೆಗೆ ಕಳಿಸ್ಕೊಟ್ಟಿದ್ದೀವಿ. ಈ ಏನು ಹತ್ಯೆ ಕೇಸಲ್ಲಿ ಆರೋಪಿಗಳಿದ್ದಾರೆ, ಇವರಿಗೆ ಯಾವ ರೀತಿಯ ಶಿಕ್ಷೆಯನ್ನು ಕೊಡಬೇಕು ಅಂತ ನೀವು ಕೇಳ್ಕೊಳ್ತೀರಿ? ಈಗ ನನ್ನ ಮಗನಿಗೆ ಯಾವ ರೀತಿ ಅವರು ತೊಂದರೆ ಕೊಟ್ಟಿದ್ದಾರೆ, ಎಷ್ಟು ಹಿಂಸೆ ಕೊಟ್ಟಿದ್ದಾರೆ, ಅದೇ ರೀತಿ ಹಿಂಸೆ ಕೊಡತಕ್ಕಂಥ ಶಿಕ್ಷೆ ಆಗಬೇಕು. ಈ ನ್ಯಾಯಾಂಗದ ಬಗ್ಗೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ಯಾವ ರೀತಿ ನಿಮಗೆ ನಂಬಿಕೆ ಇದೆ? ಪೊಲೀಸ್ ಬಗ್ಗೆ ಇಲ್ಲಿವರೆಗೂ ಮಾಡಿದ್ದು ನಮಗೆ ಅತ್ಯಂತ ತೃಪ್ತಿ ತಂದಿದೆ. ಅವ್ರು ನ್ಯಾಯಯುತವಾಗಿಯೇ ಮಾಡಿದ್ದಾರೆ, ನಾವು ಇಡೀ ಪೊಲೀಸ್ ಏನು ತನಿಖೆ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನಾವು ಧನ್ಯವಾದ ತಿಳಿಸ್ತೀನಿ. ಇದು ರೇಣುಕಾಸ್ವಾಮಿ ತಂದೆ ಶಿವನಗೌಡರ ಮಾತು. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18, ಚಿತ್ರದುರ್ಗ.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.